ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ, ಜೈಲುಟವೇ ಗತಿ ಎನ್ನಲಾಗ್ತಾ ಇದೆ. ರಿಟ್ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರ, ಜೈಲುಟವೇ ಗತಿ ಎನ್ನಲಾಗ್ತಾ ಇದೆ. ರಿಟ್ ಅರ್ಜಿಯನ್ನ ಹೈಕೋರ್ಟ್ ಮುಂದೂಡಿದೆ. ಏನ್ ರಿಟ್ ಅರ್ಜಿ ವಿಚಾರಣೆ ಇತ್ತು, ಇದನ್ನ ಹೈಕೋರ್ಟ್ ಈಗ ಮುಂದೂಡಿಕೆ ಮಾಡಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ನಡೀತು. ಈ ಜುಲೈ 18ರಂದು ವಿಚಾರಣೆಯನ್ನ ಕೋರ್ಟ್ ಇದೀಗ ಮುಂದೂಡಿಕೆ ಮಾಡಿದೆ. ಕಾನೂನು ಅನುಸಾರವೇ ನಿರ್ಧಾರವನ್ನ ಕೈಗೊಳ್ಳಲಾಗುವುದು. ಜೈಲು ಅಧಿಕಾರಿಗಳಿಗೆ ನೋಟಿಸ್ ಜಾರಿ ಮಾಡಿದೆ ಕೋರ್ಟ್. ನೋಟಿಸ್ ನೀಡಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ನಟ ದರ್ಶನ್ ಅವರು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಇದೀಗ ಈ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ. ಜುಲೈ 18ರಂದು ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಕಾನೂನು ಅನುಸಾರವೇ ನಿರ್ಧಾರ ಕೈಗೊಳ್ಳಲಾಗುತ್ತೆ. ಜೈಲು ಅಧಿಕಾರಿಗಳಿಗೆ ನೋಟಿಸ್ ಅನ್ನ ಕೋರ್ಟ್ ಜಾರಿ ಮಾಡಿದೆ. ನೋಟಿಸ್ ನೀಡಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ನಡೆದ ವಿಚಾರಣೆ ಇದು. ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದ ಜೈಲೂಟವೇ ಗತಿ ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ನಟ ದರ್ಶನ್ ಅವರು ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ನನಗೆ ಜೈಲೂಟ ಸರಿ ಹೋಗ್ತಾ ಇಲ್ಲ, ನನ್ನ ತೂಕ ಕಡಿಮೆ ಆಗಿದೆ, ನನಗೆ ಇಲ್ಲಿನ ಆಹಾರಗಳು ನನಗೆ ಸರಿ ಹೋಗ್ತಾ ಇಲ್ಲ ದೇಹಕ್ಕೆ ಅಂತ ರಿಟ್ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ರು. ಆದ್ರೆ ಇದೀಗ ಈ ರಿಟ್ ಅರ್ಜಿಯನ್ನ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ. ಜುಲೈ 18ರವರೆಗೂ ಕೂಡ ಮುಂದೂಡಿಕೆಯನ್ನ ಮಾಡಲಾಗಿದೆ. ಜೈಲು ಅಧಿಕಾರಿಗಳಿಗೆ ಈಗಾಗಲೇ ಕೋರ್ಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಿದೆ. ಎಸ್ಸಿ ಕುರಿತ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ವೆಂಕಟೇಶ್. ವೆಂಕಟೇಶ್, ಈಗ ದರ್ಶನ್ಗೆ ಪರಪ್ಪನ ಅಗ್ರಹಾರ, ಜೈಲುಟವೇ ಗತಿನ ಅಂತ, ಯಾಕೆಂದ್ರೆ ರಿಟ್ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಈಗ ಮುಂದೂಡಿಕೆ ಮಾಡಿದೆ. ಏನಿದೆ ಈ ಕುರಿತು ಅಪ್ಡೇಟ್ಸ್? ಸಹಿತ ಏನಂತೇಳಿದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಏನು ಜೈಲಿನಲ್ಲಿರುವಂತಹ ನಟ ದರ್ಶನ್ ಅವರ ದೇಹದ ತೂಕದಲ್ಲಿ ಕೂಡ ಸಾಕಷ್ಟು ಬದಲಾವಣೆ ಆಗಿದೆ ಮತ್ತೆ ಕಡಿಮೆ ಆಗಿದೆ ಅಂತ ಹೇಳಿ ಕೂಡ ಅವರು ಏನೋ ಒಂದು ಮನೆಯಲ್ಲಿ ಒದಗಿಸಿದ ಮನೆಯಲ್ಲಿ ತಯಾರಿಸುವಂತಹ ಆಹಾರವನ್ನು ಕೊಡಬೇಕು ಮತ್ತೆ ಪುಸ್ತಕ ಹಾಗೂ ದಿಂಬು ಇಂತಹ ವಸ್ತುಗಳನ್ನ ಕೂಡ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಜೈಲು ಅಧಿಕಾರಿಗಳಿಗೆ ಮೌಖಿಕವಾಗಿ ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಹಿನ್ನೆಲೆಯಲ್ಲಿ ಅವರ ಪರ ವಕೀಲರು ಕೂಡ ಏನೋ ಒಂದು ಹೈಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು, ರಿಟ್ ಅರ್ಜಿಯನ್ನು ಕೂಡ ಸಲ್ಲಿಸಿದ್ರು. ಯಾಕಂತ ಹೇಳಿದ್ರೆ ಈ ಒಂದು ಕೊಲೆ ಪ್ರಕರಣದಲ್ಲಿ ಜೈಲಲ್ಲಿರುವಂತಹ ನಟ ದರ್ಶನ್ ಅವರಿಗೆ ಆಹಾರ ಕೂಡ ಜೀರ್ಣ ಆಗ್ತಾ ಇಲ್ಲ, ಅತಿಸಾರ ಆಗ್ತಾ ಇದೆ ಮತ್ತು ಬೇದಿ ಆಗ್ತಾ ಇರೋದ್ರಿಂದಾಗಿ ಅವರಿಗೆ ಈ ಒಂದು ಆಹಾರ ದೇಹಕ್ಕೆ ಹೋಗ್ತಾ ಇಲ್ಲ. ಹಾಗಾಗಿ ಅವರ ದೇಹದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳಾಗಿದ್ದು 107 ಕೆಜಿ ಇದ್ದಂತ ಅವರು ಈಗ 98 ಕೆಜಿ ಆಗಿದ್ದಾರೆ. ಹಾಗಾಗಿ ಅವರಿಗೆ ಮನೆಯ ಊಟಕ್ಕೆ ವ್ಯವಸ್ಥೆ ಮಾಡಿಕೊಡ್ಬೇಕು ಮತ್ತೆ ಪುಸ್ತಕಗಳು ಮತ್ತು ಹಾಸಿಗೆ ದಿಮ್ಮನ್ನು ಕೂಡ ಒದಗಿಸಬೇಕು ಅಂತ ಹೇಳಿ ಮನವಿಯನ್ನು ಕೂಡ ಮಾಡಿಕೊಂಡಿದ್ರು. ಒಂದು ರಿಟ್ ಅರ್ಜಿಯನ್ನು ಕೂಡ ಈಗ ವಿಚಾರಣೆಯನ್ನು ಮುಂದೂಡಿರುವಂತದ್ದು ಅಂದ್ರೆ ಆ ಕರ್ನಾಟಕ ಬಂಧಿಕನೆ ಕಾಯ್ದೆ ಆಜ್ಞೆ ಪ್ರಕಾರ Section 3 ಪ್ರಕಾರ ಒಂದು ವಿಚಾರಣೆ ದಿನ ಕೈದಿಗೆ ಒಂದು ಬಟ್ಟೆ ಮತ್ತು ಹೊರಗಿನ ಪುಸ್ತಕಗಳನ್ನು ಕೂಡ ಒದಗಿಸುವಂತ ಅವಕಾಶ ಇದೆ. ಆದ್ರೆ ಇಲ್ಲಿ ಅವರು ಆರೋಪಿ ಆಗಿದ್ದಾರೆ ಹೊರತು ಅಪರಾಧಿ ಆಗಿಲ್ಲ. ಹಾಗಾಗಿ ಅವರಿಗೆ ಈ ಒಂದು ವ್ಯವಸ್ಥೆಯನ್ನ ಮಾಡಬಹುದು ಅಂತ ಹೇಳಿ ಕೂಡ ಹೇಳಲಾಗ್ತಾ ಇರುವಂತದ್ದು. ಆದ್ರೆ ಈಗ ಈ ಒಂದು ಅರ್ಜಿ ವಿಚಾರಣೆ ಕೂಡ ಮುಂದಾಗಿರೋದ್ರಿಂದಾಗಿ ಸದ್ಯಕ್ಕಂತ ಅವರಿಗೆ ಜೈಲಿನಲ್ಲಿ ತಯಾರಿಸುವ ಆಹಾರವೇ ಗಟ್ಟಿ ಅಂತ ಹೇಳ್ಬೋದು. ಮನೆಯ ಊಟಕ್ಕಾಗಿರ್ಬೋದು, ಮನೆಯಲ್ಲಿ ತೊಳೆಯುವಂತಹ ಸೌಲಭ್ಯಗಳು ಯಾವುದು ಕೂಡ ಸದ್ಯಕ್ಕೆ ಈಗ ಕ್ಲೋಸ್ ಅಂತಾನೆ ಹೇಳ್ಬೋದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಅಪ್ಡೇಟ್ಸ್ಗಾಗಿ.